ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್ ನಾವು ಈಗ ಭೇಟಿ ಮಾಡಲು ಬಂದಿರುವಂತದ್ದು ಬಳ್ಳಾರಿ ಡಿಸ್ಟ್ರಿಕ್ಟ್ ಅಗ್ರಿಬೊಮ್ಮನಹಳ್ಳಿ ತಾಲೂಕಿನ ಬೆಣಕಲ್ ಗ್ರಾಮ ಪಂಚಾಯಿತಿ ಮೆಂಬರ್ ಅನ್ನು ಇವರೊಬ್ಬರು ಕಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಇದೇ ಫಸ್ಟ್ ಟೈಮ್ ನಿಂತು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ ಬನ್ನಿ ಅವರ ಕುರಿತಾದ ಅವರ ರಾಜಕೀಯ ಜೀವನ ಕುರಿತಾದ ಒಂದು ಕಿರು ಪರಿಚಯನ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಟಿ ಹನುಮಂತಪ್ಪ ಟಿ ಹನುಮಂತಪ್ಪ ಅಂತ ಸರ್ ಯಾವ ಗ್ರಾಮ ಪಂಚಾಯಿತಿಯಿಂದ ಗೆದ್ದಿ ನೀವು ಮೆಂಬರ್ ಆಗಿರುವಂತದ್ದು ಅಗ್ರಿಬೊಮ್ಮನಹಳ್ಳಿ ತಾಲೂಕು ಬೆಣಕಲ್ ಗ್ರಾಮ ಪಂಚಾಯಿತಿಯಿಂದ ಉಪ್ಪರಟ್ಟಿ ಗ್ರಾಮದಿಂದ ಆಯ್ಕೆ ಆಗಿರುವಂತದ್ದು ಸರ್ ಸರ್ ಇದೇ ಫಸ್ಟ್ ಟೈಮ್ ನಿಂತು ಗೆದ್ದಿದ್ದೀರಾ ಏನು ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ರಾಜಕೀಯ ಇದೇನೋ ಒಂದು ಹೊಸ ಅನುಭವ ಆಗ್ತೈತಿ ಅದು ಈ ಪ್ರಿಂಡಲ್ಲಿ ಮುಂದುವರಿಯಕ್ಕಂದ್ರೆ ನಮಗೆ ಸ್ವಲ್ಪ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಸ್ವಲ್ಪ ಯಾಕೋ ನೆಗ್ಲೆಕ್ಟ್ ಆಗ್ತೈತಿ ಯಾಕೆ ಸರ್ ಏನಾಯ್ತು ಈ ಸರ್ಕಾರದ ಯೋಜನೆಗಳಾಗಲಿ ಸಮರ್ಪಕವಾಗಿ ಗ್ರಾಮ ಪಂಚಾಯಿತಿಗೆ ಮುಟ್ಟಿರುಕೊಡನಾಗಿ ಆ ಅನುದಾನಗಳು ಇನ್ನೂ ಶಾರ್ಟೇಜ್ ಆಗ್ತದವು ಗ್ರಾಮ ಮಟ್ಟದಲ್ಲಿ ಒಂದು ಗ್ರಾಮದಲ್ಲಿ ಇರತಕ್ಕಂತ ಗ್ರಾಮದಲ್ಲಿ ಏನು ನಡೀತಾದವ ಕೆಲಸ ಕಾರ್ಯಗಳು ಬಹಳ ಇದಾವ ಆದರೂ ಅನುದಾನಗಳು ಸ್ವಲ್ಪ ನಮಗೆ ಇನ್ನೂ ಕಮ್ಮಿ ಅನ್ನಿಸ್ತದೆ ಇನ್ನೂ ಹೆಚ್ಚಿನ ಅನುದಾನ ಬಂದರೆ ಏನೋ ಜನರಿಗೆ ಒಳ್ಳೇದು ಮಾಡ್ಬೋದು ಅಂತ ಇದು ಮಾಡಿ ಸರಿ ಸರಿ ಗೆದ್ದಂಥ ಸಂದರ್ಭದಲ್ಲಿ ಅನ್ಕನ್ಸಿಸ್ಟ್ ಆಗಿ ಗೆದ್ದಿದ್ದೀರಾ ಸರ್ ಅವಿರೋಧ ಆಯ್ಕೆ ಆಗಿ ಗೆದ್ದಿದ್ದೀರಾ ಏನು ಅನಿಸ್ತದೆ ಸರ್ ಆ ಸಂದರ್ಭದಲ್ಲಿ ಅವಿರೋಧ ಆಯ್ಕೆ ಆಗೋದು ಅದು ಫಸ್ಟ್ ಟೈಮ್ ಅವಿರೋಧ ಆಯ್ಕೆ ಆಗೋದು ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇದೆ ಸೊ ಹೇಗೆ ಅನಿಸ್ತಾ ಇದೆ ಸರ್ ಆ ಸಂದರ್ಭ ಆ ಸಮಯದಲ್ಲಿ ಅವಿರೋಧ ಆಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ರು ಅವರು ಒಂದು ಜನರ ಬಗ್ಗೆ ಕಷ್ಟಪಡೋದು ಒಂಥರ ನಮಗೂ ಅವಾಗ ಅನ್ಕಂಟೆಸ್ಟ್ ಆಗಿದ್ದೆ ಭಾಳ ಖುಷಿ ಅನಿಸ್ತು ಅನ್ಕಂಟೆಸ್ಟ್ ಆಗಿ ಗೆದ್ದೆ ಅಂತಂದು ಒಂದು ಖುಷಿ ಅನಿಸ್ತು ಸರ್ ಈಗ ಗೆದ್ದಿ 4 ವರ್ಷ ಅವಧಿ ಕಳೆದಿದ್ದೀರಾ ಸರ್ ಈ 4 ವರ್ಷ ಅವಧಿಯಲ್ಲಿ ಸರ್ ನಿಮ್ಮ ಗ್ರಾಮದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಸರ್ ನೀವು ಗೆದ್ದ ನಂತರ ಅಭಿವೃದ್ಧಿಗಳಾಗಿದ್ದವು ಹೋದರೆ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳಿದ್ರು ನೇಮರಾಜ್ ನಾಯ್ಕ ಅಂತೇಳಿ ಅವರ ಒಂದು ಪ್ರಿಂಡಲ್ಲಿ ನಮ್ಮ ಊರಿಗೆ 40 ಆಶ್ರಯ ಮನೆಗಳು ಕೊಟ್ಟರು ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆಶ್ರಯ ಮನೆಗಳು ಬಂದಿದ್ದಾವೆ ಬಡವರಿಗೂ ಅವಾಗೆಲ್ಲ ಆಗಿದಾವೆ ಆಮೇಲೆ ಚರಂಡಿ ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಸ್ವಲ್ಪ ಕೆಲಸಗಳನ್ನು ಮಾಡಿದ್ದೀವಿ ಅದೇ ಸರ್ ಈಗ ಮನೆಗಳು ಅಂತ ಅಂದಾಜು ಎಷ್ಟು ಮನೆಗಳಾಗಿದೆ ಸರ್ ಅಂದಾಜು ಒಂದು ಒಂದು 60-70 ಮನೆ ಆಗಿದೆ ಅರವತ್ತೆಪ್ಪತ್ತು ಮನೆ ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಈ ಊರಿಗೆ ನಿಮ್ಮ ಊರಿನಲ್ಲಿ 60-70 ಮನೆಗಳಾಗಿದೆ ಸರ್ ಶೌಚಾಲಯಗಳಾಗ್ಬೋದು ಅದ್ರ ಬಗ್ಗೆ ಎಲ್ಲ ಏನು ಈಗ ಒಂದು ಅರಿವು ಮೂಡಿಸ್ತಾ ಇದ್ದೀರಾ ಸರ್ ನಿಮ್ಮ ಶೌಚಾಲಯಗಳು ಈಗೆಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮೇಲಧಿಕಾರಿಗಳಿಂದ ಆರ್ಡರ್ ಬಂದಿದೆ ಒಬ್ಬೊಬ್ಬ ಮೆಂಬರ್ ರಿಸೀಟ್ ಮಾಡಿಸ್ಬೇಕಂತಲೂ ನಾವು ಇದು ಮಾಡ್ತಾ ಇದ್ದೀವಿ ಮನೆ ಮನೆಗೆ ಹೋಗಿ ಯಾರು ಹೊಸ ಮನೆಗಳು ಕಟ್ತಾರೆ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಶೌಚಾಲಯ ಮಾಡ್ಕೊಳಕ್ಕೆ ಇದು ಮಾಡ್ತಾ ಇದ್ದೀವಿ ಸರ್ ಒಂದು ಅಂದಾಜು ಇದುವರೆಗೆ ಎಷ್ಟು ಆಗಿರ್ಬೋದು ಸರ್ ಅಂದಾಜು ನಮ್ಮ ವಿಲೇಜ್ನಲ್ಲಿ ಒಂದು 100-150 ಗಂಟೆ ಆಗಿದೆ ಸರ್ ಸರ್ ಈಗ ಒಬ್ಬರು ಮೆಂಬರ್ ಆಗಿ ಗೆದ್ದಿದ್ದೀರಾ ಸರ್ ಒಂದು ನೀರಿನ ವ್ಯವಸ್ಥೆ ಇರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಒಂದು ವಿದ್ಯುತ್ ಕಂಬಗಳಾಗಿರ್ಬೋದು ಬಲ್ಪ್ಗಳಾಗಿರ್ಬೋದು ಇದುವರೆಗೂ ಏನು ಅದ್ರ ಬಗ್ಗೆ ಎಲ್ಲ ಕ್ರಮಗಳನ್ನ ತೊಗೊಂಡಿದ್ದೀರಾ ಸರ್ ನೀವು ಮೆಂಬರ್ ಆದಮೇಲೆ ಎಲ್ಲ ರೀತಿಯಿಂದ ಕ್ರಮಗಳು ಹೋಗ್ತಾ ಇದ್ದೀವಿ ಆದರೆ ಅಂತರ್ಜಲ ಕಮ್ಮಿ ಆಗಿರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆ ಭಾಳ ಇದೆ ನಮ್ಮ ಹಳ್ಳಿಯಲ್ಲಿ ಒಟ್ಟು ಸರಿಯಾಗಿ ನೀರು ಸಿಗ್ತಾಯಿಲ್ಲ ಆಮೇಲೆ ಪೊರೈಡ್ ಮುಕ್ತ ನೀರಿಲ್ಲ ಇದೈತಿ ಮಳೆ ನೀರು ಬಂದರೆ ನಮ್ಮ ಹಳ್ಳಿಗೆ ಒಳ್ಳೇದಾಗುತ್ತೆ ಅಂತ ನಾವು ಇದು ಮಾಡ್ತೀವಿ ಮಳೆ ಬಂದಲ್ಲಿ ಅಂತರ್ಜಲನೇ ಇಲ್ಲ ಸರ್ ಒಟ್ಟು ಫೋರ್ನಲ್ಲಿ ಬೋರ್ ಹಾಕಿಸಿರು ಕೊಡೋದಕ್ಕೆ ನೀರು ಬರ್ತಾ ಇಲ್ಲ ನೀರು ಬರ್ತಾ ಇಲ್ಲ ಸರ್ ಈಗ ಸ್ವಚ್ಛತೆ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಕ್ರಮ ತಗೊಂಡಿದ್ದೀರಾ ಸ್ವಚ್ಛತೆಯಲ್ಲಿ ಎಲ್ಲ ಈ ನಮ್ಮೂರ ಆಲ್ಮೋಸ್ಟ್ ಎಲ್ಲ ಸಿ ಸಿ ರೋಡ್ಗಳು ಇದಾವೆ ಆಮೇಲೆ ಇದು ಸ್ವಲ್ಪ ಬಂಡಿ ಮೇಲೆ ಇದೆ ಸರ್ ಊರಿಗೆ ಆಲ್ಮೋಸ್ಟ್ ಅಲ್ಲಿ ಆಗ್ತದೆ ಸ್ವಚ್ಛತೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಬರ್ತಾ ಇದೆ ಸರ್ ಇನ್ನೂ ಒಂದು ವರ್ಷ ಇದೆ ಸರ್ ನಿಮಗೆ ಇನ್ನೂ ಒಂದು ವರ್ಷ ಅವಧಿಲಿ ಏನೊಂದು ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ ಸರ್ ನಾನು ನೀವು ಒಬ್ಬ ಮೆಂಬರ್ ಆಗಿ ಗೆದ್ದಿದ್ದೀನಿ ಇಂಥದ್ದೊಂದು ಕೆಲಸ ಮಾಡಲೇಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿರುವಂಥದ್ದು ಮುಂದಿನ ಪ್ಲ್ಯಾನ್ ಇಲ್ಲ ಸರ್ ಈಗ ಬಡವ್ರಿಗೆ ಇನ್ನೂ ಸ್ವಲ್ಪ ಆಶ್ರಯ ಮನೆಗಳಾಗಬೇಕು ಆಮೇಲೆ ಒಳ್ಳೊಳ್ಳೆ ಕೆಲಸಗಳು ಆಗ್ಬೇಕಂತ ಅಪೇಕ್ಷೆ ಪಡ್ತಾರೆ ಆಸೆ ಆಸೆ ಇದೆ ಸೊ ಏನೇ ಒಂದು ಒಳ್ಳೆ ಕೆಲಸ ಕಾರ್ಯಗಳಿದ್ರು ಅದನ್ನ ಮಾಡಬೇಕು ಅಂತ ಆಸೆ ಮಾಡಬೇಕಂತ ಆಸೆ ಇದೆ ಸರ್ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಿದ್ದಾರೆ ಸರ್ ನಮಗೆ ರಾಜಕೀಯಕ್ಕೆ ಬರಬೇಕು ಎಲ್ಲ ನಮ್ಮ ಫ್ರೆಂಡ್ಸ್ಗಳು ಅವ್ರು ಸಪೋರ್ಟ್ ಮಾಡಿದರು ಏನಂದರೆ ನಾವು ಆಸೆ ಇದ್ದಿಲ್ಲ ಮೊಸಲ ಮೆಂಬರ್ ಇದಕ್ಕೆ ನಮ್ಗೆ ಆಸೆ ಇದ್ದಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡಿ ಇಲ್ಲ ಹೋಗು ಒಳ್ಳೆ ಚೆನ್ನಾಗಾಗುತ್ತೆ ಮುಂದೆ ಒಂದು ಇದೇ ಆಗುತ್ತೆ ಅಂತ ಇದು ಮಾಡಿದ್ರು ಆ ಒಂದು ಇದ್ರ ಮುಖಾಂತರ ನಾನು ರಾಜಕೀಯಕ್ಕೆ ನಿಮ್ಮ ಫ್ರೆಂಡ್ಸ್ಗಳ ಹೆಸರು ಹೇಳಕ್ಕೆ ಇಷ್ಟಪಡ್ತೀರ ಮಾಡ್ತಿದ್ದೀವಿ ಪ್ರಕಾಶ್ ಟೀಮ್ ಮೆಂಬರ್ ಅದಾರಲ್ಲ ಅವರು ಆಮೇಲೆ ಎಚ್ ಮಂಜುನಾಥ್ ಅಂತೇಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಅದಾರೆ ಅವರು ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು ಎಲ್ಲರೂ ಒಳ್ಳೆ ಇದು ಕೋಪರೇಟ್ ಮಾಡಿ ನಮಗೆ ಇದು ಮಾಡಿ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರ ಈ ನಾನು ಒಂದು ಜೀವನದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿ ಇವರೆಲ್ಲ ಸಹಾಯ ಮಾಡಿದಾರಲ್ಲ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀರ ಸರ್ ಈಗ ನೀವು ಗೆಲ್ಲೋದಕ್ಕೆ ನಿಮ್ಮ ಗ್ರಾಮದ ಜನರೇ ಕಾರಣ ಸರ್
ನಿಮ್ಮ ಗ್ರಾಮದ ಜನರು ಒಂದು ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮನ್ನ ಜಯಶೀಲರಾಗಿ ಮಾಡಿದ್ದಾರೆ. ಸೊ ಕೊನೆಯದಾಗಿ ಒಂದು ಗ್ರಾಮದ ಜನರಿಗೆ ಏನೋ ಒಂದು ಸಹಿ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ವಿಶೇಷ ನಿಮ್ಮ ಗ್ರಾಮದ ಜನರಿಗೆ ಏ ತರ ಒಂದು ಕೃತಜ್ಞತೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಈ ಊರಿಗೆ ನಾನು ಕರೆದು ನಾನು ನೆರವೂರಿನ ಸರ್, ಬೇರೆ ಊರಿನ ಪಕ್ಕದ ಹಳ್ಳಿಯನ್ನು ಗ್ರಾಮ ಪಂಚಾಯತಿ ಈ ಊರಿಗೆ ಕರೆದು ನಾನು ಈ ಊರಿನ ಒಂದು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಮಾಡಕ್ಕೆ ಈ ಊರಿನ ಎಲ್ಲ ಜನರು ಸಹಾಯ ಮಾಡಿದ್ದಕ್ಕೆ ಅವರಿಗೆ ಒಂದು ಧನ್ಯವಾದ. ನೋಡಿದ್ರಲ್ಲ, ಒಬ್ರು ಕಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಇದೆ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಮನೆಗಳಾಗ್ಬೋದು, ಶೌಚಾಲಯಗಳಾಗ್ಬೋದು, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ತರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ, ಅವ್ರ ರಾಜಕೀಯ ಜೀವನಕ್ಕೆ ಶುಭ ಆಗಲಿ ಅಂತ ಹಾರೈಸ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.